800 ಮೂವತ್ತು ಆರನೇ ದಿನ ನುಡಿಮುತ್ತು. ಒಂದು ಪ್ರವಚನ ಇವತ್ತು ಚಂದ್ರಶೇಖರ್ ಆಸಾದ್ ನುಡಿಮುತ್ತು. ಚಂದ್ರಶೇಖರ್ ಆಸಾದ್ ಹೇಳಿದ್ರು, ಇಫ್ ಯುವರ್ ಬ್ಲಡ್ ಡಸ್ ನಾಟ್ ರೇಜ್ ದೆನ್ ಇಟ್ ಇಸ್ ವಾಟರ್ ದಟ್ ಫ್ಲೋಸ್ ಇನ್ ಯುವರ್ ವೇನ್. ನಿಂದ ರಕ್ತ ರಕ್ತ ಚರಿತ್ರ ಅಲ್ಲ, ರಕ್ತನಲ್ಲಿ ಆ ಬೆಂಕಿ ಬಂದಿಲ್ಲ ಅಂದ್ರು ಅದನ್ನಲ್ಲಿ ನಿಮ್ಗೆ ಮುಂದೆ ಹೋಗಕ್ಕೆ ಒಂದು ಪ್ರೀತಿ ಬಂದಿಲ್ಲ ಅಂದ್ರು ಆ ರಕ್ತ ಒಳಗಡೆ ರಕ್ತ ಅಲ್ಲ ನೀರು ಸಾರಾಯ ಹೇಳ್ತಾರದು. ಈ ಸಾರಾಯ ಜನ ಕಾರಣನೇ ರಾಜ್ಯ ನಿಲ್ಲಿ ದಾರಿದ್ರ್ಯ ಹೆಚ್ಚಿ ಬನ್ನಿ ನನ್ ಜೊತೆ. ಏನಾಯ್ತು ಯುವಕರೇ, ಏನಾಯ್ತು ಈ ರಾಜ್ಯದಲ್ಲಿ? ಚಂದ್ರಶೇಖರ್ ಆಸಾದ್ ಹೇಳ್ತಾರೆ ರಕ್ತ, ಆ ರಕ್ತಕ್ಕೆ ಏನಾಗಿದ್ದು? ಸಾರಾಯ ರಕ್ತ ರಕ್ತನಲ್ಲಿ ಸಾರಾಯ ಆಗ್ಬಿಟ್ಟು ಆಮೇಲೆ ಮೆಡಿಕಲ್ ಅಂಗಡಿಗಳು ಹೋಗ್ಬಿಟ್ಟು ಮಾತ್ರೆಗಳು ತಕ್ಕೊಂಡು ಮಾತ್ರ ಮನುಷ್ಯ ವರ್ಗನೇ ಇಲ್ಲ ತರ ಆಗಿದ್ದು. ಬನ್ನಿ ನನ್ ಜೊತೆ, ಏನಕ್ಕೆ ಭಯ? ಈ ರಾಜ್ಯನ ಕಟ್ಟೋಣ, ಜೊತೆ ಜೊತೆ ಬನ್ನಿ. ಸ್ವಾಮಿ ವಿವೇಕಾನಂದ ಹೇಳ್ತಾ ಇರೋದು ಏನು ಗೊತ್ತಾ? ಜನಗಳು ನಾಯಿ ತರ ಸತ್ತೋಗಿ ತರ ನಡೀತಾರೆ. ಏನಾಗಿದ್ದು ಸ್ವಾಮಿ ವಿವೇಕಾನಂದ ಸತ್ತೋಗ್ಬಿಟ್ಟು ಎಷ್ಟು ದೇವ ಎಷ್ಟು ವರ್ಷಗಳಾಗಿದ್ದು ನಿಮಗೆ ಏನಾಗಿದ್ದು? ಇನ್ನು ಪರದೇಶಿಗಳು ಮಾತ್ರೆಗಳು ಹಚ್ಚಿನ ಹೇಳಿದ್ರೆ ಪರದೇಶದ ಮಾತ್ರೆಗಳು ಚಿಂತ ನಾಯಿ ತರ ನಡ್ಕೊಂಡು ಹೋಗ್ತಾರೆ ಜನಗಳ ತರ ಅಂದ್ಬಿಟ್ಟ. ಎತ್ಬಿಟ್ಟೆ ಮುಂದೆ ಬನ್ನಿ, ನಮ್ದು ಪ್ರಕೃತಿ ಜೊತೆ ಆಡೋಣ. ಪ್ರಕೃತಿ ಈಗ ಮಳೆಗಾಲ ಮಳೆ ನೀರು ಕಲೆಕ್ಟ್ ಮಾಡಿ ಒಂದು ವರ್ಷದ ಮಳೆ ನೀರು ಕಲೆಕ್ಟ್ ಮೂರು ವರ್ಷ ಕುಡಿಯಕ್ಕೆ ನೀರು ಸಿಕ್ಕತ್ತೆ. ಮೂರು ವರ್ಷದ ನೀರು ಆ ಮಳೆ ನೀರು ಕಲೆಕ್ಟ್ ಮಾಡಿ ಆ ಸಂಸ್ಕೃತಿ ಮನೆಗಳು ಪೂರ್ತಿ ಸೋಲಾರ್ ಹಾಕ್ಬಿಡಿ. ಅದು ಏನಾಗಿದ್ದು ಸೂರ್ಯನ ಮರ್ತೋಗ್ಬಿಟ್ಟು ಯಾವ್ದಾದ್ರು ಎಲೆಕ್ಟ್ರಿಸಿಟಿ ಬೋರ್ಡಿಗೆ ಹೋಗಿ ದುಡ್ಡು ಕಟ್ಬಿಟ್ಟು ಸಾರಾಯಿ ಕುಡ್ದು ಮನುಷ್ಯರ ತರ ಈ ರಾಜ್ಯದ ಸಂಸ್ಕೃತಿ ಆಗ್ಬಿಟ್ಟು ಅಲ್ವಾ? ಜೀಸಸ್ ಕ್ರೈಸ್ಟ್ ಹೇಳ್ತಾರೆ, ನೋಕಂಗೆ ಡೋಕಂಗೆ ಹೋಗಿನಿಂದ ಹೃದಯದಲ್ಲಿ ಹೊಡೆದು ನೋಡು ಏನಾಗಿದ್ದು. ಮನುಷ್ಯರು ಯಾರು ಇಲ್ವಾ ಈ ರಾಜ್ಯದಲ್ಲಿ? ಆ ಮಟ್ಟನಲ್ಲಿ ಹೋಗ್ಬಿಟ್ಟು ಚಂದ್ರಶೇಖರ್ ಆಸಾದ್ ತಿರೋಗಿದ್ದು ಎಷ್ಟೇ ವರ್ಷಗಳು ಆಗಿದ್ದು ಇನ್ನು ಪರದೇಶಿಗದ ಊಟ ತಿಂದ್ಬಿಟ್ಟು ಅವನು ಮಾತ್ರ ತಿಂದಿಲ್ಲ. ಮುಂದೆ ಹೋಗಕ್ಕಾದ್ರೆ ಬನ್ನಿ ನನ್ ಜೊತೆ, ಈ ರಾಜ್ಯ ಕಟ್ಟೋಣ. ಭಯ ಆಗಬೇಡ, ಭಯ ಆಗಕ್ಕೆ ಯಾವತ್ತಿಗೆ ತಪ್ಪು ಆಗಿಲ್ಲ. ಈ ಸಂಸ್ಕೃತಿನ ಹೇಳ್ತಾರೆ ನಮ್ದು ಫ್ಯಾಮಿಲಿಗೆ ಹೇಳ್ತಾರೆ ಕುಟುಂಬದಲ್ಲಿ ಒಟ್ಟಿಗೆ ಕುತ್ಕೊಂಡು ಆ ನಮ್ದ ಸಂಸ್ಕೃತಿಯಲ್ಲಿ ಇರ್ತಾರೆ. ಆ ರಾಗಿ ಮುದ್ದೆ ರಾಗಿ ಗೆಂಜಿ ಆ ಜೋಳ ರೊಟ್ಟಿ ಒಟ್ಟಿಗೆ ಒಂದೇ ಒಂದು ತಟ್ಟೆನಲ್ಲಿ ತಿನ್ಕೊಂಡು ಆ ಪ್ರೀತಿ ಭಕ್ತಿನಲ್ಲಿ ಸೂರ್ಯ ನಮಸ್ಕಾರ ಮಾಡಿ ಪ್ರಕೃತಿ ನಮ್ದು ಜೀವಿನ ಹತ್ರ ಹೋಗಿ ಒಟ್ಟಿಗೆ ಅದನ್ನಲ್ಲಿ ಟೊಮ್ಯಾಟೊ ಆಗ್ಲಿ ಚಿಲ್ಲಿ ಆಗ್ಲಿ ಏನೇನೋ ಬೆಳೆಸಿ ಬಂದು ಆ ಒಂದು ಶಕ್ತಿ ಗೊತ್ತಾಗುವಾಗ ಆ ಶಕ್ತಿ ಬರುತ್ತೆ. ಆ ಶಕ್ತಿನಲ್ಲಿ ನಮ್ದು ರಕ್ತ ಬಾಯ್ಲ್ ಆಗಿ ಜಂಪ್ ಮಾಡುವಾಗ ಸತ್ಯ ಕಾಣಿಸುತ್ತೆ. ಕಣ್ಣು ಓಪನ್ ಆಗುತ್ತೆ, ಕಿವಿ ಓಪನ್ ಆಗುತ್ತೆ, ಹೃದಯ ಓಪನ್ ಆಗುತ್ತೆ, ಮನಸ್ಸು ಯಾರ್ದು ಮನಸ್ಸು ರಾಷ್ಟ್ರ ಕವಿನೇ ಅಲ್ಪ ಒಂದು ಭಾಷಣನೇ ಬರಲ್ಲ ಕವಿನೇ ಹೆಸರು. ಬನ್ನಿ ನನ್ ಜೊತೆ, ಏನಕ್ಕೆ ಭಯ? ಎಲ್ಲಿ ಯುವಕರು ಈ ರಾಜ್ಯದಲ್ಲಿ ಸುಳ್ಳು ಅದು ಇದು ಹೇಳ್ಬಿಟ್ಟು ದೇವಸ್ಥಾನಗಳು ಮಸೀದಿಗಳು ಚರ್ಚ್ಗಳ ಹಿಂದೆ ಓದ್ಬಿಟ್ಟು ಜಿಡು ಕೃಷ್ಣಮೂರ್ತಿ ಹೇಳ್ತಾ ಇರೋದು ವೆನ್ ಒನ್ ಲೂಸ್ ದ ಡೀಪ್ ಇಂಟಿಮೇಟ್ ರಿಲೇಶನ್ಶಿಪ್ ವಿತ್ ನೇಚರ್. ಅವ್ರಿಗೆ ಹೇಳ್ತಾರೆ ನಿಮ್ದು ಕುಟುಂಬದ ಜೊತೆ ನಿಮ್ದು ಪ್ರೀತಿ ಕಳ್ಕೋಬಾವ ನೀವೇನ್ ಮಾಡ್ತೀರ ಕಳ್ತೋಗ್ಬಿಟ್ಟು ನಿಮ್ ಮರ್ತೋಗ್ಬಿಟ್ಟು ಸಾರಾಯನೇ ಮರ್ತೋಗ್ಬಿಡ್ತಾರೆ. ಚಿಕ್ಕ ಚಿಕ್ಕ ನೆಗಡಿ ಬರುವಾಗ ಆಸ್ಪತ್ರೆಗೆ ಹೋಗಿ ಕಳ್ಳ ಮಾತ್ರ ತಿಂದ ಅವ್ರದ್ದು ಪ್ರಕೃತಿ ಏನನ್ನು ಗೊತ್ತಾಗಲ್ಲ, ಅವ್ರದ್ದು ಸಂಸ್ಕೃತಿ ಏನು ಗೊತ್ತಾಗಲ್ಲ, ಅವ್ರದ್ದು ಕುಡುಪ ಏನು ಗೊತ್ತಾಗ, ಅವ್ರದ್ದು ಹೆಂಡತಿ ಮಕ್ಕಳು ಏನು ಗೊತ್ತಾಗಲ್ಲ. ಆ ಮಟ್ಟಕ್ಕೆ ನಿಮ್ಮನ್ನ ರೆಡಿ ಮಾಡಿಬಿಟ್ಟು ಮುಂದೆ ಪುಷ್ ಮಾಡಿದ್ರೆ ಕಾಲೇಜಿಗೆ ಹೋಗಿ ಡಿಗ್ರಿ ತಗೋ ಕಂಪನಿ ಕೆಲಸ ಸಿಕ್ಕುತ್ತೆ, ಗುಲಾಮ ಕೆಲಸ ಸಿಕ್ಕುತ್ತೆ, ಸಾರಾಯಿ ಅಂಗಡಿ ಕೆಲಸ ಸಿಕ್ಕುತ್ತೆ. ಈ ಸಾರಾಯಿ ಅಂಗಡಿ ಹಿಂದೆ ಓಡಿ ಓಡಿ ರಾಜ್ಯನ ನಶ್ರಮ್ ಬಿಡು. ನನ್ ಜೊತೆ ಬನ್ನಿ, ಕುಟುಂಬ ಕಟ್ಟೋಣ.
ಅದನ್ನಲ್ಲಿ ಜಾಯಿಂಟ್ ಫ್ರೈ ಒಟ್ಟಿಗೆ ಒಂದೇ ತಟ್ಟೆನಲ್ಲಿ ರಾಗಿ ರೊಟ್ಟಿ ಮಧ್ಯೆ ರಾಗಿ ಗಂಜಿ ಕುಡಿಯುವಾಗ ನಿಮ್ಗೆ ಗೊತ್ತಾಗತ್ತೆ ಜಾಯಿಂಟ್ ಫ್ಯಾಮಿಲಿ ಬಂದಿದ್ದು. ಆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ವಂಶವೃಕ್ಷ ನಿಂತರ ಯುವಕರು ಆ ವಂಶವೃಕ್ಷದ ಕನೆಕ್ಟಿಂಗ್ ಯೂನಿಟ್ ಕೊಟ್ಟಿಲ್ಲ ಅಂದ್ರೆ ಈ ರಾಜ್ಯದ ಪುರೋಗತಿ ಯಾರು ಕೊಡಕ್ ಆಗುತ್ತೆ? ಬನ್ನಿ ನನ್ ಜೊತೆ, ಏನಿಗೆ ಭಯ? ನಾನ್ ಕೊಡ್ತಾರೆ ಶಕ್ತಿ. ಎಲ್ಲಿ ಹೋಗ್ತಾರೆ ನನ್ನ ಬಿಟ್ಟು? ಎಲ್ಲಿ ಹೋಗ್ತಾರೆ? ಮುಂದೆ ಬನ್ನಿ. ಚಂದ್ರಶೇಖರ್ ಆಸಾದ್ ಆವಾಗ 1906 ನಲ್ಲಿ ಟು 1931 ನಲ್ಲಿ ಯಾವುದ್ರೂ ಆಗಿಲ್ಲ. ನಾಯಿ ತರ ಕಾಲೇಜ್ಗಳಿಗೆ ಓಡ್ತಾ ಇರೋದು, ನಾಯಿ ತರ ಭಿಕ್ಷಾ ಬೇಕೋ ತರ ಒಂದೊಂದು ಒಂದು ಕಂಪನಿಗಳಿಗೆ ಹೋಗಿ ಕೆಲಸ ಕೇಳ್ತಾರೆ. ಬಿಡು, ಕೆಲಸ ಬಿಡು, ನಮ್ದು ಮನೆ ಕಟ್ಟು ಫಸ್ಟ್, ಮನೆ ಕಟ್ಟು. ಮನೆ ಕಟ್ಟಿದ್ರೆ ಅದನ್ನ ದೇವರು ಕಾಣಿಸುತ್ತೆ. ಆ ದೇವರು ಇರುವ ಕುಟುಂಬ ಒಟ್ಟಿಗೆ ಇರುವವ, ಅದಕ್ಕೆ ಜಾಯಿಂಟ್ ಫ್ಯಾಮಿಲಿ ಬರುವಾಗ ಅದು ವಂಶ ನಾವು ಒಟ್ಟಿಗೆ ಈ ರಾಜ್ಯದ ಕಣ್ಣೀರು ತೆಗೆಯಲ್ಲ, ದುಃಖಗಳು ತೆಗೆದಿದ್ದನ್ನ, ದಾರಿದ್ರ್ಯ ತೆಗೆದಿದ್ದನ್ನ, ಬನ್ನಿ ನನ್ನ ಜೊತೆ. ದೇವರು ನನ್ನ ಕೈ ಕೊಡಲ್ಲ. Thank you.